ನಮಸ್ಕಾರ. ನ್ಯೂಸ್ 13 ಒಂದು ವಿಡಿಯೋದ ಜೊತೆಗೆ ಆಕಾಶ್ ನಿಮ್ಮ ಜೊತೆಗಿದ್ದೀನಿ. ಪ್ರಕೃತಿ ನಮಗೆ ಕೋಪಗೊಂಡಾಗ ಏನು ಮಾಡಬಲ್ಲಳು ಅಂತ ಹೇಳಿ ಹೋಗಿದ್ದಾಳೆ. ಇದನ್ನ ನೋಡಿ ನಾವು ಹೆದರಿದೀವಿ, ಬೆದರಿದೀವಿ. ಇಲ್ಲಾದಂತ ನಷ್ಟಗಳನ್ನ ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕ ಹಾಕಲಾಗ್ತಾ ಇದೆ. ಆದ್ರೆ ಈ ಲೆಕ್ಕದಲ್ಲಿ ಸತ್ತು ಹೋಗಿರುವಂತ ಪ್ರಾಣಿ ಪಕ್ಷಿಗಳು, ಕೊಚ್ಚಿ ಹೋಗಿರುವಂತ ಗಿಡಮರಗಳು, ಬಿದ್ದು ಹೋಗಿರುವಂತ ಮನುಷ್ಯನ ಕನಸುಗಳು ಸೇರಿದೆಯಾ ಗೊತ್ತಿಲ್ಲ. ಪ್ರಳಯ ನಮಗೆ ನಷ್ಟ ಉಂಟು ಮಾಡೋದ್ರ ಜೊತೆಗೆ ಕೆಲವೊಂದು ಪಾಠಗಳನ್ನ ಕೂಡ ಹೇಳೋಗಿದೆ. ಪ್ರಳಯ ಕಲಿಸಿದ ಪಾಠಗಳೇನು ನೋಡೋಣ ಬನ್ನಿ. ಪ್ರಳಯ ಹೇಳುತ್ತೆ, ಪ್ರಕೃತಿಯನ್ನ ವಿಕೃತಗೊಳಿಸಬೇಡಿ ಅಂತ ಹೇಳಿ. ಭೂಮಿಯು ಮನುಷ್ಯನ ವಿರುದ್ಧ ತಿರುಗಿ ನಿಂತ್ರೆ ಮನುಷ್ಯನ ಅದ್ರ ವಿರುದ್ಧ ಏನೂ ಅಲ್ಲ ಅಂತೇಳಿ ಪ್ರಳಯ ನಮಗೆ ಹೇಳುತ್ತೆ. ಪ್ರಳಯ ನಮಗೆ ಮನುಷ್ಯ ನಿನ್ನ ಅವಶ್ಯಕತೆಗಳು ಇಷ್ಟೇ ಕಾಣೋ ಅಂತ ಹೇಳಿ ಹೋಗುತ್ತೆ. ಇಂತಹ ಸಂದರ್ಭಗಳನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಶಾಲೆಯಲ್ಲಿ ನನಗೆ ಪಾಠ ಹೇಳಿಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅನ್ಸುತ್ತೆ. ನಾವು ಕೇವಲ ಒಂದು ಗುಂಪು ಮಾತ್ರ ಅಲ್ಲ, ರಕ್ಷಣೆ ಮಾಡೋ ಗುಂಪು ಕೂಡ ಹೌದು ಅಂತ ಹೇಳಿ ಪ್ರಳಯ ನಮ್ಮನ್ನ ಒಂದು ಮಾಡುತ್ತೆ. ಮನುಷ್ಯತ್ವ ಯಾವತ್ತೂ ಕೂಡ ಸಾಯಲ್ಲ, ಸಾಯುವುದೂ ಇಲ್ಲ ಅಂತ ಹೇಳಿ ಪ್ರಳಯ ಹೇಳುತ್ತೆ. ನಮ್ಮನ್ನ ಯಾರೇ ಎಷ್ಟೇ ವಿಭಜನೆ ಮಾಡಿದ್ರು ಕೂಡ ಸಂದರ್ಭ ಬಂದಾಗ ನಾವೆಲ್ಲರೂ ಒಂದಾಗ್ತೇವೆ ಅಂತೇಳಿ ಪ್ರಳಯ ನಮಗೆ ಕಲಿಸುತ್ತೆ. ಪ್ರೀತಿ, ಸಹೋದರತ್ವ, ಸಹಬಾಳ್ವೆ ಎಂತ ಅಂದ್ರೆ ಏನು, ಇದು ಯಾವತ್ತೂ ಕೂಡ ಸಾಯಲ್ಲ ಅನ್ನೋ ರೀತಿಯಲ್ಲಿ ಪ್ರಳಯ ನಮ್ಮನ್ನು ಬಂದ್ ಮಾಡುತ್ತೆ. ಜೀವಕ್ಕೆ ಬೆಲೆ ಕೊಡಬೇಕು, ಧನಿಕ ಇರ್ಬೋದು, ಬಡವ ಇರ್ಬೋದು, ಪ್ರತಿಯೊಬ್ಬನಿಗೂ ಆತನ ಜೀವನ ಅಮೂಲ್ಯ, ಜೀವ ಅಮೂಲ್ಯ ಅನ್ನೋ ರೀತಿಯಲ್ಲಿ ಪ್ರಳಯ ನಮಗೆ ಪಾಠ ಹೇಳುತ್ತೆ. ಅಲ್ಲಿ BMW ಆಗಿರ್ಬೋದು, ಆಡಿ ಆಗಿರ್ಬೋದು, ಮಾರುತಿ ಕಾರೇ ಆಗಿರ್ಬೋದು, ನ್ಯಾನೋ ಕಾರೇ ಆಗಿರ್ಬೋದು, ನೀರಿನ ಅಡಿ ಸಿಕ್ಕಾಕೊಂಡಾಗ ಎಲ್ಲ ಒಂದೇ ಅನ್ನೋ ತರ ಪ್ರಳಯ ಪಾಠ ಹೇಳುತ್ತೆ. ನಮ್ಮಲ್ಲಿ ಯಾವುದೇ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅದರಲ್ಲಿ ಎಷ್ಟೇ ಲಿಮಿಟ್ ಇರ್ಬೋದು, ಆದ್ರೆ ಅದನ್ನು ತಿನ್ನೋದಕ್ಕಾಗಲ್ಲ ಅಂತೇಳಿ ಪ್ರಳಯ ನಮಗೆ ಪಾಠ ಹೇಳುತ್ತೆ. ವಾಟ್ಸಪ್, ಫೇಸ್ಬುಕ್ ಕೇವಲ ಟೈಮ್ ಪಾಸ್ಗಲ್ಲ, ಅದರ ಉಪಯೋಗ ಎಷ್ಟಿದೆ ಅನ್ನೋದನ್ನ ಪ್ರಳಯ ನಮಗೆ ಕಲಿಸುತ್ತೆ. ಮಾಧ್ಯಮಗಳಲ್ಲಿ ಎಂಟರ್ಟೈನ್ಮೆಂಟು ಅಥವಾ ನ್ಯೂಸ್ಗಳು ಮಾತ್ರ ಬರಲ್ಲ, ಸಮಯ ಬಂದಾಗ ಮಾಧ್ಯಮಗಳು ಎಷ್ಟು ಇಫೆಕ್ಟಿವ್ ಆಗಿ ಕೆಲಸ ಮಾಡಬಲ್ಲವು ಅನ್ನೋದನ್ನ ಪ್ರಳಯ ತೋರಿಸ್ಕೊಡುತ್ತೆ. ಊಟ ಇಲ್ಲದೆ, ನಿದ್ರೆ ಇಲ್ಲದೆ ಕೆಲಸ ಮಾಡುವಂತ ಒಂದು ಯುವ ಜನಾಂಗ ನಮ್ಮಲ್ಲಿ ಇದೆ ಅನ್ನೋದನ್ನ ಕೂಡ ಪ್ರಳಯ ನಮಗೆ ತೋರಿಸ್ಕೊಡುತ್ತೆ. ಜನಪ್ರತಿನಿಧಿಗಳು ಪೊಲೀಸರನ್ನ ಕಂಡು ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದ ನಾವು ಇವಾಗ ಕೆಲವೊಂದು ಒಳ್ಳೆ ಕೆಲಸಗಳನ್ನ ನೋಡಿ ಅವರನ್ನ ಕೂಡ ಪ್ರಶಂಸೆ ಮಾಡೋ ಹಾಗೆ ಪ್ರಳಯ ಮಾಡುತ್ತೆ. ಈ ಹಿಂದೆ ಎಂದೂ ಕಾಣದ ರೀತಿಯಲ್ಲಿ ಎಲ್ಲಾ ಜಾತಿ, ಧರ್ಮ, ಸಮುದಾಯ, ಪಂಗಡಗಳನ್ನ ಮರೆತು ಸಮಯ ಬಂದಾಗ ನಾವೆಲ್ಲರೂ ಒಂದಾಗ್ತೀವಿ ಅನ್ನೋದನ್ನ ಪ್ರಳಯ ತೋರಿಸ್ಕೊಡುತ್ತೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅದೇ ಒಂದು ಅತಿ ದೊಡ್ಡ ಶಕ್ತಿ ಅನ್ನೋ ರೀತಿಯಲ್ಲಿ ಪ್ರಳಯ ಪಾಠ ಮಾಡುತ್ತೆ. ನಾಯಕರಂದ್ರೆ ಯಾರು ಅಂತ ಹುಡುಕೋದಕ್ಕೆ ಪ್ರಳಯದ ಸಂದರ್ಭದಲ್ಲಿ ಅನೇಕರ ಜೀವ ಉಳಿಸಿದ್ರಲ್ಲ, ಅವರನ್ನ ನೋಡಿದ್ರೆ ನಾಯಕರು ಇವರೇ ಅನ್ನೋದನ್ನ ಪ್ರಳಯ ನಮ್ಗೆ ಹೇಳುತ್ತೆ. ಪ್ರಳಯ ನಮ್ಗೆ ಸಾಕಷ್ಟು ನಷ್ಟದ ಜೊತೆಗೆ ಅನೇಕ ಪಾಠಗಳನ್ನ ಕೂಡ ಮಾಡೋಗಿದೆ. ಹೀಗೆ ಪ್ರಳಯ ನಮ್ಗೆ ಅನೇಕ ಪಾಠಗಳನ್ನ ಮಾಡೋದ್ರ ಜೊತೆಗೆ ಮನುಷ್ಯ ನೀನು ಕಟ್ಟಿದ ಈ ಸಾಮ್ರಾಜ್ಯವನ್ನ ನಿನ್ನ ತಪ್ಪಿನಿಂದಾಗಿ ನಾನು ಕೆಲವೊಂದು ನಾಶ ಮಾಡಿ ಹೋಗಿದ್ದೇನೆ, ನಿನ್ನಲ್ಲಿ ಪುನಃ ಕಟ್ಟುವ ಸಾಮರ್ಥ್ಯ ಇದೆ ಅಂತ ಹೇಳಿ ಪ್ರಳಯ ಪುನಃ ಎಂದು ಸಾಕಿತು. ಏನೂ ಇಲ್ಲದೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಭವ್ಯವಾದ ನಾಡನ್ನ ಕಟ್ಟಿದ ನಾವು ಕೆಲವೊಂದು ತಪ್ಪುಗಳಿಂದ ಅದನ್ನ ಕಳ್ಕೊಂಡಿದ್ದೇವೆ. ಕೊನೆಯದಾಗಿ ಪ್ರಳಯ ಹೋಗುವಾಗ ಹೇಳಂತೆ, ಮನುಷ್ಯ ಹೊಸ ನಾಡೊಂದನ್ನ ಕಟ್ಟಿಕೋ, ಅಂದ್ರೆ ಯಾರಿಗೂ ತೊಂದರೆ ಆಗದೆ ಇರೋ ತರ ಕಟ್ಟಿಕೋ ಅಂತೇಳಿ ಪ್ರಳಯ ಹಿಂದೆ ಸಾಗುತ್ತೆ. ಮತ್ತೆ ಹೊಸ ನಾಡನ್ನ ಕಟ್ಟುವಂತ ಜವಾಬ್ದಾರಿ ನಮ್ಮ ಮುಂದೆ ಇದೆ ಸ್ನೇಹಿತರೆ. ಒಗ್ಗಟ್ಟಾಗಿರೋಣ, ಪ್ರೀತಿಯಿಂದ ಇರೋಣ,